ರೈತರು ಹೊರಗಡೆ ಹೋಗಲಾರದೆ ತಂಪು ಗಾಳಿಯನ್ನೇ ಸವಿಯುತ್ತಾ ಜೊತೆಯಾಗಿ ಆಷಾಢ ಮಾಸದ ಒಂದು ಗಾಳಿಯನ್ನು ಸೇವಿಸಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿಂಥ ಈ ಒಂದು ಅಮೂಲ್ಯವಾದಂಥ ಈ ವೇಳೆಯನ್ನು ದೇವಾದಿ ದರ್ಶನಕ್ಕಾಗಿ ಹಾಗೆಯೇ ಶಾಸ್ತ್ರ ಪುರಾಣಗಳ ಒಂದು ಶ್ರವಣಕ್ಕಾಗಿ ಮೀಸಲಿಟ್ಟು ಈ ಒಂದು ಶ್ರವಣ ಕಾರ್ಯಕ್ಕಾಗಿ ಮೀಸಲಾಗಿರುವಂಥ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೆಯುವುದು ವಾಡಿಕೆಯಾಗಿದೆ. ಯಾಕೆಂದರೆ ಜೀವಿಗಳು ಸೃಷ್ಟಿಯಾದಾಗ ಪ್ರತಿಯೊಂದು ಜೀವಿಗೆ ಬೇಕಾದದ್ದು ಶಾಂತಿ, ಸಮಾಧಾನ, ನೆಮ್ಮದಿ. ಈ ಮೂರು ಒಂದೆಡೆ ಸಿಗಬೇಕಾದರೆ ಅದಕ್ಕೆ ಶ್ರವಣವೇ ಸೋಪಾನವಾಗಿದೆ. ಕಾರಣ ಈ ಜಗತ್ತು ಯಾವ ರೀತಿಯಿಂದ ನಡೆದಿದೆ ಎಂಬುದರ ಅರಿವು ಮೂಡುವುದು ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ. ಯಾಕಂದರೆ ಈ ಚಲಿಸುವಂಥ ಈ ಒಂದು ಪ್ರಪಂಚ ಆ ನಿರಾಕಾರ ಸ್ವರೂಪಿಯ ಅಂತ ಪರಮಾತ್ಮನಿಂದಲೇ ನಡೆಯುತ್ತದೆ ಎನ್ನುವಂಥ ಒಂದು ವಿಶ್ವಾಸವಿಡುವುದೇ ಒಂದು ಭಕ್ತಿಯಾಗಿದೆ. ಈ ಭಕ್ತಿಯಲ್ಲಿ ಒಂದು ಕಾಮ್ಯ ಭಕ್ತಿ ಮತ್ತೊಂದು ನಿಷ್ಕಾಮ್ಯ ಭಕ್ತಿ ಎಂದು ಎರಡು ಪ್ರಕಾರವಾಗಿ ಭಾಗಗಳನ್ನು ಮಾಡಲಾಗಿದೆ. ಕಾಮ್ಯ ಭಕ್ತಿ ಅಂದರೆ ನಮಗೆ ಇಷ್ಟಾರ್ಥ ನೆರವೇರಬೇಕು ಅನ್ನುವಂಥ ಒಂದು ಸಂಕಲ್ಪ ತೊಟ್ಟು ಮಾಡತಕ್ಕಂಥ ಭಕ್ತಿ. ನಿಷ್ಕಾಮ್ಯವೆಂದರೆ ನಮಗೆ ಯಾವ ಪಡಿ ಪದಾರ್ಥಗಳ ಮೇಲೆ ಆಸೆ ಇಲ್ಲ, ಅವುಗಳ ಲಭ್ಯವು ನಮಗೆ ಬೇಕಾಗಿಲ್ಲ. ನಿರಾಭಾರ್ಯ ಅಂತ ಪರಮಾತ್ಮನ ಸಂಗತ್ವ, ಪರಮಾತ್ಮನ ಒಡನಾಟ, ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿ ಅಂತೇಳಿ ಮಾಡತಕ್ಕಂಥ ಒಂದು ಭಕ್ತಿ ಇದು ನಿಷ್ಕಾಮ್ಯ ಭಕ್ತಿ. ಈ ನಿಷ್ಕಾಮ್ಯ ಭಕ್ತಿನ ಒಂಬತ್ತು ಪ್ರಕಾರಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಶ್ರವಣ, ಸ್ಮರಣ, ಕೀರ್ತನ, ಅರ್ಚನ, ಪಾದಸೇವನ, ಸಖ್ಯ, ದಾಸ್ಯ, ವಂದನ, ಆತ್ಮನಿವೇದನ ಅನ್ನುವಂಥ ನಿಷ್ಕಾಮ್ಯ ಭಕ್ತಿಯಲ್ಲಿ ಒಂಬತ್ತು ಪ್ರಕಾರಗಳನ್ನು ನಾವು ಕಾಣಬಹುದಾಗಿದೆ. ಹೀಗೆ ಶ್ರವಣ ಭಕ್ತಿಯನ್ನು ಮಾಡಿದವರಲ್ಲಿ ವಿಶೇಷವಾಗಿ ಪರೀಕ್ಷಿತ ಮಹಾರಾಜ ನಮ್ಮ ದೃಷ್ಟಾಂತಕ್ಕೆ ಉಪಯೋಗಿಸಬಹುದಾಗಿದೆ. ಜನಮೇಜಯನು ತನ್ನ ಪೂರ್ವಜರ ವೃತ್ತಾಂತವನ್ನು ಮಾರ್ಕಂಡೇಯ ಋಷಿಗಳಲ್ಲಿ ಕೇಳಿದಾಗ ಆವಾಗ ಋಷಿಗಳು ಒಂದು ಹೇಳುತ್ತಾರೆ ಏನಂತಂದರೆ, ಆಲಿಸರ್ಜುನ ಮುನ್ನು ವಿಪ್ರನುಂಟೋರು ಉದ್ದಾಲಕಾಕ್ಯಂ ತಿಳಿದ ನಕಿಳ ಶಾಸ್ತ್ರಂಗಳಂ ಮೇಲೆ ವೈವಾಹದೋಳು ವಧುವಾದಳ ತಂಗಿ ಚಂಡಿ ಎಂಬಾಕೆ ಬಳಿಕ ಕಾಲಕಾಲದ ಜಪ ಅನುಷ್ಠಾನ ಪೂಜೆಗಳಿಗೆ ಆಲಸ್ಯವಂ ಮಾಡದೆ ಎನ್ನ ಪರಿಚರ್ಯೆಗೆ ಅನುಕೂಲೆಯಾಗಿದ್ದು ಮನೆವಾಳತೆಯಂ ಸಾಗಿಪುದು ಎಂದೊಡೆ ಎಂತೆಂದಳು. ಏನಂತಂದ್ರೆ ಅಂದರೆ, ಒಳ್ಳೆನಿತು ನಿನ್ನ ಮಾತಂ ಕೇಳುವಳೆಂದೆನಿಕೆ ಕೊಳ್ಳದಿರ್ ಪರಿಚರ್ಯ ಮಣಿವಾತೆಯಂತೆಂಬ ತಳ್ಳಿಯವಳಲ್ಲ ಅಂದಾಗ ಆ ಉದ್ದಾಲಕ ಋಷಿಗೆ ಬಹಳ ಮನಸ್ಸಿಗೆ ವ್ಯಾಕುಲವಾಗಿ ಏನು ಮಾಡಬೇಕೆಂದು ಗುರುಗಳ ಸಲಹೆಯನ್ನು ಕೇಳಿದಾಗ, ಈ ನಿನ್ನ ಹೆಂಡತಿ ನೀನು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಾಳಂದ ಮೇಲೆ ಅವಳಿಗೆ ನೀನು ವಿರುದ್ಧವಾಗಿ ಹೇಳು, ಆಮೇಲೆ ಅವಳ ಕಾರ್ಯವನ್ನು ವಿರುದ್ಧವಾಗಿ ಅಂದರೆ ಸರಿಯಾಗಿ ಮಾಡ್ತಾಳಂದ ಕ್ಷಣ ಆ ರೀತಿ ಒಂದು ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಮಾಡುವಾಗ ಗುರುಗಳು ಹೇಳಿದಂತೆ ಉದ್ದಾಲಕ ಮಹರ್ಷಿ ವಿರುದ್ಧವಾಗಿ ಹೇಳುವಾಗ ಆತನ ಹೆಂಡತಿ ಅವಳು ಆ ಒಂದು ಕಾರ್ಯವನ್ನು ಪ್ರತಿ ವಿರುದ್ಧವಾಗಿ ಮಾಡುವುದ ಸುಗಮವಾಗಿ ಸಾಗುವಾಗ ಭಾಳ ಮನಸ್ಸಿನಲ್ಲಿ ಸಂತೋಷ ಪಡ್ತಾನ ಅಂತ ಉದ್ದಾಲಕ ಮಹರ್ಷಿ. ಕೊನೆಗೆ ಯಾವುದೇ ಮನುಷ್ಯನಿಗೆ ಒಮ್ಮೊಮ್ಮೆ ಲಯ ತಪ್ಪುವುದು ಸಹಜ. ಯಾಕಂದರೆ ಒಮ್ಮೊಮ್ಮೆ ಉದಾಸೀನ ಮನೋವೃತ್ತಿ ಬಂದು ಆ ಆನಂದದಲ್ಲಿ ಈ ಪಿಂಡವನ್ನು ಹೋಗಿ ಇದನ್ನು ಪ್ರದಾನ ಮಾಡು ಜಲಕ್ಕೆ ಪ್ರದಾನ ಮಾಡು ಅಂದ ಕ್ಷಣ ಅವಳು ಒಮ್ಮೆಲೆ ಅದನ್ನು ವಿರುದ್ಧವಾಗಿ ತಿಳ್ಕೊಂಡು ಹೊರಗಡೆ ಎಸೆದಾಗ ಆ ಮಹರ್ಷಿಯ ಶಾಪ ಅವಳಿಗೆ ತಗುಲುತ್ತದೆ. ಹೀಗೆ ಕಥೆಯನ್ನು ಹೇಳ್ತಾ ಇರುವಾಗ ಇಲ್ಲಿ ಪರೀಕ್ಷಿತ ಮಹಾರಾಜ ಒಂದು